ಒಂದು ಕಾಲು ಗಂಟೆಯಿಂದ ಸ್ಥಳ ಮಹಜರನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಹಾಸನದ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರು ಕಾರ್ಯ ಈಗಲೂ ಕೂಡ ಆಗ್ತಾ ಇದೆ. ವಿಶೇಷ ತನಿಖಾ ತಂಡದಿಂದ ಸ್ಥಳ ಮಹಜರು ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯಾವ್ಯಾವ ರೀತಿಯಲ್ಲಿ ಸ್ಪಾಟ್ ಮಹಜರು ಮಾಡಲಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣದಿಂದ ಗ್ರೌಂಡ್ ರಿಪೋರ್ಟ್ ಕೂಡ ಪಡ್ಕೊಳ್ಳೋಣ. ರೈಟ್, ರೇವಣ್ಣನವರ ಹಾಸನದ ನಿವಾಸದಿಂದ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ನ್ಯೂಸ್ ಫಸ್ಟ್ ನ ಕಂಟಿನ್ಯೂಸ್ ಕವರೇಜ್ ನಲ್ಲಿ ಭಾಗಿಯಾಗಿರುವಂತಹ ನಮ್ಮ ಸಹೋದ್ಯೋಗಿ ಸಂದೇಶ್. ಸಂದೇಶ್, ಸ್ಥಳ ಮಹಜರು ಸುಮಾರು 1.5 ಗಂಟೆಯಿಂದ ನಿರಂತರವಾಗಿ ನಡೀತಾ ಇದೆ. ಆ ಸ್ಥಳ ಮಹಜರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಕಲೆ ಹಾಕಲಾಗುತ್ತೆ, ಸದ್ಯಕ್ಕೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಏನೇನು? ಸಭಾ ಈಗಾಗಲೇ 1.5 ಗಂಟೆಯಿಂದ ಕೂಡ ಸ್ಥಳ ಮಹಜರನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೊಳೆ ನರಸೀಪುರದ ಚೆನ್ನಾಂಬಿಕಾ ನಿಲಯ ಅಂದ್ರೆ ರೇವಣ್ಣ ಅವರ ನಿವಾಸ ಏನಿದೆ ಆ ನಿವಾಸದ ಒಳಗೆ ಈಗಾಗಲೇ SIT ಅಧಿಕಾರಿಗಳು ಕಂಪ್ಲೀಟ್ ಆದ ಒಂದು ಸ್ಥಳ ಮಹಜರು ಕಾರ್ಯದಲ್ಲಿ ತೊಡಗಿರುವಂತದ್ದು. ಇಲ್ಲಿ ಈಗಾಗಲೇ 3 ಜನ ಇನ್ಸ್ಪೆಕ್ಟರ್ಗಳು ಅಂದ್ರೆ 2 ಮಹಿಳಾ ಇನ್ಸ್ಪೆಕ್ಟರ್ ಸೇರಿದಂತೆ 3 ಜನ ಇನ್ಸ್ಪೆಕ್ಟರ್ಗಳು ಜೊತೆಗೆ ಓರ್ವ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 2 ಸಬ್ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಈಗಾಗಲೇ ಒಳಗಡೆ ಸ್ಥಳ ಮಹಜರು ಆಗ್ತಾ ಇದೆ. ಈಗಷ್ಟೇ ಸಂತ್ರಸ್ತ ಮಹಿಳೆಯನ್ನ ಈ ಒಂದು ನಿವಾಸದ ಒಳಗಡೆ ಅಂದ್ರೆ ಆ ಒಂದು ಅಡುಗೆ ಮನೆ ಏನಿದೆ ಅಡುಗೆ ಮನೆಯಲ್ಲಿ ಈಗಾಗಲೇ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕ್ಯಾಮ್ರಾಮನ್ ಸಿದ್ದಪ್ಪಾಜಿ ಆ ಒಂದು ವಿಜುವಲ್ಸ್ ಅನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈಗ ಸದ್ಯ ಮನೆಯ ಒಳಭಾಗದಲ್ಲಿ ಅಧಿಕಾರಿಗಳು ಇಂಚಿಂಚು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಸಂತ್ರಸ್ತ ಮಹಿಳೆಯರು ಆ ಒಂದು ಮನೆಯ ಒಳಭಾಗದಲ್ಲಿ ಅಂದ್ರೆ ಮನೆಯ ಅಡಿಗೆ ಮನೆ ಆಗಿರ್ಬೋದು, ಜೊತೆಗೆ ಸ್ಟೋರ್ ರೂಮ್ ಆಗಿರ್ಬೋದು, ಜೊತೆಗೆ ಬೆಡ್ರೂಮ್ ಆಗಿರ್ಬೋದು, 3 ಕಡೆಗಳಲ್ಲೂ ಕೂಡ ಈಗಾಗಲೇ ತೆರಳಿ ಸಂತ್ರಸ್ತ ಮಹಿಳೆಯೊಟ್ಟಿಗೆ ತೆರಳಿ ಅಲ್ಲಿ ಮಹಜರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮಹಜರು ಸಂದರ್ಭದಲ್ಲಿ 3 ರೀತಿಯ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಅಂದ್ರೆ 165 CRPC ಅಡಿಯಲ್ಲಿ ಮಹಜರು ಮಾಡುವಂತ ಸಂದರ್ಭದಲ್ಲಿ ಲೈವ್ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಹಾಗೆ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಾರೆ. ಲೈವ್ ಎವಿಡೆನ್ಸ್ ಅಂದ್ರೆ ಒಳಭಾಗದಲ್ಲಿರುವಂತಹ ಏನು ಮನೆ ಕೆಲಸದವರಾಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ಬೇರೆ ಮಹಿಳಾ ಮನೆ ಕೆಲಸಗಾರರು ಅಂತ ಏನು FIR ನಲ್ಲಿ ದಾಖಲು ಮಾಡಿದ್ರು ಅವರ ಹೇಳಿಕೆಯನ್ನ ಅಥವಾ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳುವಂಥದ್ದು. ಡಿಜಿಟಲ್ ಎವಿಡೆನ್ಸ್ ಅಂದ್ರೆ ಒಳಭಾಗದಲ್ಲಿ CCTV ಫೋಟೇಜಸ್ ಗಳಾಗಿರ್ಬೋದು ಅಥವಾ DVR ಗಳನ್ನ ಕಲೆಕ್ಟ್ ಮಾಡುವಂಥದ್ದು, ಜೊತೆಗೆ ಪೆನ್ ಡ್ರೈವ್ ಗಳು ಅಥವಾ ಹಾರ್ಡ್ ಡಿಸ್ಕ್ ಏನಾದರೂ ಲಭ್ಯವಾದ್ರೆ ಅದನ್ನ ಕಲೆಕ್ಟ್ ಮಾಡ್ತಾರೆ. ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಈಗ ನೆಟ್ವರ್ಕ್ ಡಂಪ್ ಆಗಿರ್ಬೋದು, ಟವರ್ ಲೊಕೇಶನ್ ಆಗಿರ್ಬೋದು, ಅಥವಾ CDR ಆಗಿರ್ಬೋದು, ಈ ರೀತಿಯಲ್ಲಿ ಅಂದ್ರೆ ಅವತ್ತಿನ ದಿನ ಇವರು ಇಲ್ಲಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಸಾಕ್ಷಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಈಗ ಸ್ಥಳ ಮಹಜರು ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಸಂತ್ರಸ್ತ ಮಹಿಳೆಯ ಮುಖಾಂತರವಾಗಿ ಆ ಜಾಗದಲ್ಲಿ ಅಂದ್ರೆ ಲೈಂಗಿಕ ದೌರ್ಜನ್ಯ ನಡೆದಿರುವಂತಹ ಜಾಗದಲ್ಲೇ ಕಂಪ್ಲೀಟ್ ಆದ ಮಾಹಿತಿಯನ್ನ ಪಡ್ಕೊಳ್ತಾರೆ. ಜೊತೆಗೆ ಯಾವ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದೇ ಸ್ಥಳದಲ್ಲಿ ನಿಂತು ಆಕೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾಳೆ. ಅದನ್ನ ಕಂಪ್ಲೀಟ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗುತ್ತೆ. ಆ ವಿಡಿಯೋ ರೆಕಾರ್ಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಮನೆಯ ಒಳಭಾಗದಲ್ಲಿ ಭವಾನಿ ರೇವಣ್ಣ ಅವರಿರೋದ್ರಿಂದ ಅವರನ್ನ ಬೇರೆ ಒಂದು ರೂಮ್ಗೆ ಕಳಿಸಿ ಕೊಠಡಿಯಲ್ಲಿ ಅವರನ್ನ ಇರಿಸಿ ಸಂತ್ರಸ್ತೆಯ ಒಂದು ಮಹಜರನ್ನ ಅಥವಾ ಹೇಳಿಕೆಯನ್ನ ಅಥವಾ ಆ ಒಂದು ಮಹಜರು ಕಾರ್ಯವನ್ನ ಮಾಡಲಾಗುತ್ತೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಒಳಗಡೆ ಕೂಡ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಅಥವಾ ಭಯ ಹುಟ್ಟಿಸುವಂತಹ ವಾತಾವರಣ ಇದ್ರೆ ಆಗ ಈ ರೀತಿಯ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಈಗ ಸದ್ಯ ಒಳಭಾಗದಲ್ಲಿ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಅಡುಗೆ ಮನೆ, ಸ್ಟೋರ್ ರೂಮ್ ಹಾಗೆ ಬೆಡ್ರೂಮ್ 3 ಕಡೆಗಳಲ್ಲೂ ಕೂಡ ಅವರು ಆರೋಪ ಮಾಡಿದಂತೆ ಈಗ ಆ ಒಂದು ಆರೋಪದ ಆಧಾರದ ಮೇಲೆ ಅಥವಾ 164 ಸ್ಟೇಟ್ಮೆಂಟ್ ಅನ್ನ ಏನು ಮ್ಯಾಜಿಸ್ಟ್ರೇಟ್ ನ ಮುಂದೆ ಕೊಟ್ಟಿದ್ದಾರೆ ಆ ಒಂದು ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಒಳಭಾಗದಲ್ಲಿ ಅವೆಲ್ಲವನ್ನು ಕೂಡ ರಿಕ್ರಿಯೇಟ್ ಅಥವಾ ಅವರ ಮುಖಾಂತರವಾಗಿ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಅಂದ್ರೆ ಆ ಒಂದು ಸ್ಥಳದಲ್ಲಿ ನಿಂತು ಅವರು ಮಾಹಿತಿಯನ್ನ ಕೊಡುವಂತ ಎಲ್ಲಾ ಸ್ಟೇಟ್ಮೆಂಟ್ ಅನ್ನ ಒಂದು ಕಡೆ ದಾಖಲು ಮಾಡಿದ್ರೆ ಅದನ್ನ ವಿಡಿಯೋಗ್ರಾಫ್ ಕೂಡ ಮಾಡಲಾಗುತ್ತೆ. ಜೊತೆಗೆ ಇಲ್ಲಿ ಸಬ್ಸ್ಟೆನ್ಸಸ್ಗಳು ಅಂದ್ರೆ ಈಗ ಬಟ್ಟೆಗಳಾಗಿರ್ಬೋದು ಅಥವಾ ಆ ಸಂದರ್ಭದಲ್ಲಿ ಏನೆಲ್ಲ ಇದ್ದು ಆ ಜಾಗದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈಗ ಸದ್ಯ ಒಂದು ಜಾಗದ ಮಹಜರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸುಮಾರು 1.5 ಗಂಟೆ ಆಯ್ತು. ಮನೆ ಒಳಗೆ ಹೋಗೋದಕ್ಕೆ ಸುಮಾರು ಸಮಯ ತೆಗೆದುಕೊಂಡಿರೋದ್ರಿಂದ 1.5 ಗಂಟೆಯಿಂದ ಕೂಡ ಈಗ ಸದ್ಯ ಒಂದು ಸ್ಥಳದ ಮಹಜರು ಕಾರ್ಯ ಮುಂದುವರೆದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಭಾ ಸಂದೇಶ್, ನೀವು ಕೂಡ ಸಾಕಷ್ಟು ಘಟನೆಗಳ ಕುರಿತಂತೆ ಸ್ಥಳ ಮಹಜರಿನ ಕುರಿತಂತೆ ಅಪ್ಡೇಟ್ಸ್ ಅನ್ನ ನೀಡ್ತೀರಾ. ಸೊ ಅದು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬೇಗ ಸ್ಥಳ ಮಹಜರು ಕಾರ್ಯ ಆಗೋಗುತ್ತೆ, ದರೋಡೆ ಕೇಸ್ಗೂ ಕೂಡ ಬೇಗ ಮುಗ್ದು ಹೋಗುತ್ತೆ. ಆದ್ರೆ ಇಲ್ಲಿ 1 ಗಂಟೆ 20 ನಿಮಿಷ ಆದ್ರೂ ಕೂಡ ಸ್ಥಳ ಮಹಜರು ಮುಗ್ದಿಲ್ಲ, ಇನ್ನಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋ ಮಾಹಿತಿ. ಹಾಗಾದ್ರೆ ಅಂಥದ್ದು ಏನಿರುತ್ತೆ ಇಲ್ಲಿ? ಸಭಾ, ಯೂಶ್ವಲಿ ಬೇರೆ ಕೇಸ್ಗಳಲ್ಲಿ ನಾವು ನೋಡೋದಾದ್ರೆ ಅಂದ್ರೆ ಈಗ ಮರ್ಡರ್ ಕೇಸು ಅವೆಲ್ಲವೂ ಕೂಡ ಬೇರೆ ರೀತಿ ಮಹಜರನ್ನ ಮಾಡಲಾಗುತ್ತೆ. ಆದ್ರೆ
ಈ ರೀತಿಯ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರ ಪ್ರಕರಣಗಳಾಗಿರ್ಬೋದು, ಇಲ್ಲಿ ಪ್ರಮುಖವಾಗಿ ಸಂತ್ರಸ್ತ ಮಹಿಳೆಯ ಹೇಳಿಕೆಯನ್ನ ಸಿಆರ್ಪಿಸಿ 164 ನ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ಅಂದ್ರೆ 164 ಸಬ್ ಕ್ಲಾಸ್ 5-A ನ ಅಡಿಯಲ್ಲಿ ಕಂಪ್ಲೇಂಟ್ ಕೊಟ್ಟ ತತ್ಕ್ಷಣ ಮ್ಯಾಜಿಸ್ಟ್ರೇಟ್ ನ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಬೇಕಾಗುತ್ತೆ. ಅದಾದ ನಂತರ ಸಿಆರ್ಪಿಸಿ 165 ನ ಅಡಿಯಲ್ಲಿ ಈ ಒಂದು ಮಹಜರು ಕಾರ್ಯವನ್ನು ಮಾಡಬೇಕಾಗುತ್ತೆ. ಯೂಶ್ವಲಿ ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂದ್ರೆ ಈ ಒಂದು ಪ್ರಕರಣವನ್ನೇ ನಾವು ತೆಗೆದುಕೊಳ್ಳೋದಾದ್ರೆ, ಈ ಪ್ರಕರಣದಲ್ಲಿ ಈಗಾಗಲೇ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸಾಕಷ್ಟು ಸೂಕ್ಷ್ಮ ವಿಚಾರ, ಜೊತೆಗೆ ಆರೋಪಿ ಕೂಡ ಸಂಸದರಾಗಿದ್ದಾರೆ, ಮತ್ತೊಬ್ಬರು ಈಗಾಗಲೇ ಶಾಸಕರು ಕೂಡ ಇರೋದ್ರಿಂದ ಈ ಒಂದು ಪ್ರಕರಣವನ್ನ ತುಂಬಾ ಸೆನ್ಸಿಟಿವ್ ಆಗಿ ಕಂಪ್ಲೀಟ್ ಆದ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗುತ್ತೆ. ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಜೊತೆಗೆ ಇದರ ಜೊತೆಯಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಈಗಾಗಲೇ ಬೆಳಕಿಗೆ ಬರ್ತಾ ಇದೆ. ಇದಕ್ಕೆ ಅಂತ ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಹಾಗಾಗಿ ಸಂತ್ರಸ್ತ ಮಹಿಳೆ ಕೂಡ ಸಾಕಷ್ಟು ಭಯದಲ್ಲೇ ಹೇಳಿಕೆ ನೀಡಿರೋದ್ರಿಂದ ಆಕೆ ಕೊಟ್ಟಂತ ಪ್ರತಿ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಈಗ ಮನೆಯ ಒಳಭಾಗದಲ್ಲಿ ಈಗಾಗಲೇ ಕಂಪ್ಲೀಟ್ ಆದ ಮಹಜರು ಆಗ್ತಾ ಇದೆ. ಈಗ ಮತ್ತೊಮ್ಮೆ ನಮ್ಮ ಕ್ಯಾಮ್ರಾಮನ್ ಸಿದ್ದಪ್ಪಾಜಿ ಆ ವಿಜುವಲ್ಸ್ ಗಳನ್ನ ತೋರಿಸ್ತಾ ಹೋಗ್ತಾರೆ. ಹೊಳೆ ನರಸೀಪುರದ ಈ ನಿವಾಸದ ಒಳಗೆ ಈ ಒಂದು ಪ್ರಕರಣವನ್ನ ನಾವು ತೆಗೆದುಕೊಳ್ಳೋದಾದ್ರೆ, ಮೊದಲಿಗೆ ಅವರು ಕೊಟ್ಟಂತ ಪ್ರತಿ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಒಳಭಾಗದಲ್ಲಿ ಸ್ಥಳ ಮಾಜರನ್ನ ಮಾಡಲಾಗುತ್ತೆ. ಜೊತೆಗೆ ಮೂರು ಕಡೆಗಳಲ್ಲಿ ಈಗಾಗಲೇ ಸ್ಥಳ ಅಂದ್ರೆ ಲೈಂಗಿಕ ದೌರ್ಜನ್ಯ ಅಂತ ಹೇಳ್ಕೊಂಡಿದ್ದಾರೆ. ಒಂದು ಅಡಿಗೆ ಮನೆ, ಜೊತೆಗೆ ಸ್ಟೋರ್ ರೂಮ್, ಜೊತೆಗೆ ಬೆಡ್ರೂಮ್, ಈ ಜಾಗಗಳಲ್ಲಿ ತೆರಳಿ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ತಾರೆ. ಸ್ಟೇಟ್ಮೆಂಟ್ ನ ಜೊತೆಯಲ್ಲಿ ಈ ಸರ್ಕಮ್ಸ್ಟೆನ್ಶಿಯಲ್ ಎವಿಡೆನ್ಸಸ್ ಗಳು ಅಂತ ಏನಿರ್ತಾವ ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳು, ಅಂದ್ರೆ ಈಗ ಒಳಗಿರುವಂತ ಮನೆ ಕೆಲಸದವರು ಇಫ್ ಸಪೋಸ್ ಏನಾದ್ರು ಅವತ್ತಿನ ದಿನ ಅಂದ್ರೆ ಆ ಘಟನೆ ನಡೆದಂತ ದಿನ ಏನಾದ್ರೂ ಇದ್ರೆ ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಜೊತೆಗೆ ಸಂತ್ರಸ್ತ ಮಹಿಳೆಯ ಹೇಳಿಕೆ, ಒಂದು ವೇಳೆ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಈ ವಿಚಾರ ಗೊತ್ತಿತ್ತು ಅಂದ್ರೆ ಆ ಗೊತ್ತಿತ್ತು ಅಂತ ಆ ಹೇಳಿಕೆಯಲ್ಲಿ ಏನಾದ್ರು ದಾಖಲು ಮಾಡಿದ್ರೆ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಈ ಸರ್ಕಮ್ಸ್ಟೆನ್ಶಿಯಲ್ ಎವಿಡೆನ್ಸಸ್ ಗಳೇನಿದೆ ಆ ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡಿ ಎವಿಡೆನ್ಸ್ ಅನ್ನ ಎವಿಡೆನ್ಸ್ ಆಗಿ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಕಂಪ್ಲೀಟ್ ಆ ಒಂದು ಸಿನಾರಿಯೋವನ್ನ ಮತ್ತೆ ರೀಕ್ರಿಯೇಟ್ ಮಾಡಿ ಅದನ್ನ ಎವಿಡೆನ್ಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ತುಂಬಾ ಸೂಕ್ಷ್ಮವಾಗಿ ಮಾಜರನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಣ್ಣ ಸಣ್ಣ ಸಬ್ಸ್ಟೆನ್ಸಸ್ ಗಳು ಕೂಡ, ಯಾಕಂದ್ರೆ ಬೇರೆ ಬೇರೆ ಈಗ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣದಲ್ಲಿ ಸಾಕಷ್ಟು ಕುರುಹುಗಳು ಆ ಒಂದು ಮಂತ್ರಿ ಗ್ರೀನ್ಸ್ ಅಪಾರ್ಟ್ಮೆಂಟ್ ಅಲ್ಲಿ ಲಭ್ಯವಾಗಿತ್ತು. ಹಾಗಾಗಿ ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ಕುರುಹುಗಳು ಅಂದ್ರೆ ಅವತ್ತಿನ ದಿನ ಅವರು ಧರಿಸಿರುವಂತಹ ಬಟ್ಟೆ ಆಗಿರ್ಬೋದು, ಆ ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಬೆಡ್ ಶೀಟ್ ಆಗಿರ್ಬೋದು, ಅಥವಾ ರೂಮ್ ನ ಒಳಗಡೆ ಅವ್ರು ಕೊಟ್ಟಂತ ಏನು ಆಯಿಲ್ ಮಸಾಜ್ ಅನ್ನ ಮಾಡೋಕೆ ಅಂತ ಹೇಳ್ತಾ ಇದ್ರು, ಮಿಸ್ ಆಗಿ ಆ ಏನಾದ್ರು ಆಯಿಲ್ ಉಳಿದಿದ್ರೆ ಆ ಒಂದು ಆಯಿಲ್ ಆಗಿರ್ಬೋದು, ಈ ರೀತಿ ಸಾಕಷ್ಟು ಸೂಕ್ಷ್ಮ ವಿಚಾರಗಳನ್ನ ಸೂಕ್ಷ್ಮ ಸೂಕ್ಷ್ಮ ವಸ್ತುಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಹಾಗಾಗಿ ಬಹಳ ಮುಖ್ಯ ತಗೊಳುತ್ತೆ. ಅಂದ್ರೆ ಇನ್ನೇನು ಇನ್ನೂ ಒಂದು 3 ಗಂಟೆಗಳ ಕಾಲ ಈ ಒಂದು ಮಾಜರು ಕಾರ್ಯ ಮುಂದುವರಿಬಹುದು. ಯಾಕಂದ್ರೆ ಪ್ರತಿ ಒಂದು ಜಾಗಕ್ಕೂ ತೆರಳಿ ಸಂತ್ರಸ್ತ ಮಹಿಳೆಯ ಮುಂದೆ ಕಂಪ್ಲೀಟ್ ಜಾಗವನ್ನ ಪರಿಶೀಲನೆ ಮಾಡಬೇಕು, ಹೇಳಿಕೆಯನ್ನ ದಾಖಲು ಮಾಡಬೇಕು, ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದೇ ಜಾಗದಲ್ಲಿ ನಿಂತು ಆಕೆಯ ಬಳಿ ಮಾಹಿತಿಯನ್ನ ಪಡ್ಕೋಬೇಕು, ವಿಡಿಯೋಗ್ರಾಫ್ ಆಗ್ಬೇಕು, ಜೊತೆಗೆ ವಸ್ತುಗಳನ್ನ ಸೀಸ್ ಮಾಡಿದ್ರೆ ಅಥವಾ ಒಳಗಡೆ ಏನಾದ್ರೂ ಪೆನ್ ಡ್ರೈವ್ ಆಗಿರ್ಬೋದು, ಆರ್ ಡಿಸ್ಕ್ ಆಗಿರ್ಬೋದು ಏನಾದ್ರೂ ಲಭ್ಯವಾಗುತ್ತಾ ಅಂತ ನೋಡ್ಬೇಕು, ಅದೇನಾದ್ರೂ ಸಿಕ್ಕರೆ ಅದನ್ನ ಕಂಪ್ಲೀಟ್ ಸೀಸ್ ಮಾಡಬೇಕಾಗುತ್ತೆ. ಸೀಸ್ ಮಾಡಿದ ನಂತರ ಪಂಚನಾಮೆ ಸಂದರ್ಭದಲ್ಲಿ ಅದಕ್ಕೆ ಗೆಜೆಟೆಡ್ ಆಫೀಸರ್ಸ್ ಗಳಿಂದ ಸಹಿಯನ್ನ ಪಡಿಬೇಕಾಗುತ್ತೆ, ಜೊತೆಗೆ 2 ಪ್ರತಿಯನ್ನ ಪ್ರಿಂಟ್ ತೆಗೆಯಲಾಗುತ್ತೆ. ಆ 2 ಪ್ರತಿಯಲ್ಲಿ ಒಂದು ಪ್ರತಿಯನ್ನ ಭವಾನಿ ರೇವಣ್ಣ ಅವರಿಗೆ ಕೊಟ್ಟರೆ ಮತ್ತೊಂದು ಪ್ರತಿಯನ್ನ ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಈ ಎಲ್ಲಾ ಕಾರ್ಯಗಳು ಮುಗಿಬೇಕಾಗುತ್ತೆ. ಅದು ಮುಗಿಯೋದಕ್ಕೆ ಸುಮಾರು ಇನ್ನು 3 ಗಂಟೆಗಳ ಕಾಲ ತೆಗೆದುಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಸಭಾ ರೈಟ್ ಸಂದೇಶ್, ಧನ್ಯವಾದ ಡೀಟೇಲ್ಸ್ ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.